ನವರಾತ್ರಿಯಲ್ಲೆಲ್ಲ 9 ದಿನಗಳು ಯಾಕೆ ಶ್ರೇಷ್ಠ 9 ದಿನ ಬರ್ತಿದ್ದ ಹಾಗೆ ಇಲ್ಲಿ ನೋಡಿ ಮರ ಆಗ್ಲಾರ್ದವ್ರು ಇರ್ಲಿ ಸಂಕಲ್ಪ ಮಾಡಿದ್ರೆ ಇವರಿದ್ದಾರೆ ಅನ್ನೋದು ಒಂದು ನಂಬಿಕೆ ಈ ಸ್ಥಾನದಲ್ಲಿ ಹಾಗೆ ಇಲ್ಲಿ ಪಕ್ಕದಲ್ಲಿ ಬಂದ್ರೆ ವೆಂಕಟೇಶ್ವರ ದೇವರ ದೇವಸ್ಥಾನ ಇದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಾಸ್ಮಿಕ್ ಲಾಗ್ ವಿತ್ ಏಕೆ ನಾವು ನಿಮ್ಮ ಕವಿತಾ ಅಂಡ್ ಆನಂದ್ ಇವತ್ತು ನಾವು ಹುಬ್ಬಳ್ಳಿಯ ಚಿಟುಗುಪ್ಪಿ ಆಸ್ಪತ್ರೆ ಆವರಣದಲ್ಲಿರೋ ದುರ್ಗಾದೇವಿ ದೇವಸ್ಥಾನಕ್ಕೆ ಬಂದಿದ್ದೇವೆ ಇವತ್ತು ನವರಾತ್ರಿಯ 3ನೇ ದಿವಸ ಇವತ್ತು ಶ್ರೀ ದುರ್ಗಾ ಮಾತೆಯನ್ನ ಚಂದ್ರಘಂಟಾ ದೇವಿಯ ರೂಪದಲ್ಲಿ ಪೂಜಿಸಲಾಗುತ್ತೆ ಚಂದ್ರಘಂಟಾ ಅಂತ ಯಾಕೆ ದೇವಿಯನ್ನು ಕರೀತಾರಂದ್ರೆ ಚಂದ್ರ ಅಂದರೆ ಅರ್ಧ ಚಂದ್ರನನ್ನು ನೆತ್ತಿಯ ಮೇಲೆ ಧರಿಸಿದವಳು ಅಂತ ಅದರ ಅರ್ಥ ಅದಕ್ಕೋಸ್ಕರ ದುರ್ಗಾದೇವಿಯನ್ನು ಇವತ್ತು ಚಂದ್ರಘಂಟಾ ರೂಪದಲ್ಲಿ ಪೂಜಿಸ್ತಾರೆ ಈ ದೇವಸ್ಥಾನದಲ್ಲಿ ದುರ್ಗಾ ಮಾತೆಯ ಮೂರ್ತಿ ತುಂಬ ಸುಂದರವಾಗಿದೆ ಸೊ ನಿಮಗೂ ತೋರಿಸ್ತೇವೆ ಬನ್ನಿ ಹೋಗುವ ನೋಡ್ಕೊಂಬರು ಹಾಗೆ ಸ್ನೇಹಿತರೆ ಈ ದುರ್ಗಾದೇವಿ ದೇವಸ್ಥಾನ ಏನಿದೆ ಅಲ್ಲ ಈ ಆವರಣದಲ್ಲಿ ಇನ್ನೂ 2 ದೇವಸ್ಥಾನಗಳಿವೆ ಸೊ ಇದು ಮೇನ್ ದುರ್ಗಾದೇವಿ ದೇವಸ್ಥಾನ ಈ ದೇವಸ್ಥಾನದ ಇಲ್ಲಿ ಎಡಗಡೆಗೆ ಇಲ್ಲಿ ಗಣಪತಿ ದೇವರು ವಿರಾಜಮಾನವರಾಗಿದ್ದಾರೆ ನೋಡಿ ಇಲ್ಲಿ ಗಣಪತಿ ದೇವರು ಶ್ರೀ ಗಣೇಶ ದೇವರು ಕಪ್ಪು ಶಿಲೆಯಲ್ಲಿದ್ದಾನೆ ಹಾಗೆ ಇಲ್ಲಿ ಪಕ್ಕದಲ್ಲಿ ಬಂದರೆ ವೆಂಕಟೇಶ್ವರ ದೇವರ ದೇವಸ್ಥಾನ ಇದೆ ಸೊ ಅಲ್ಲಿಯೂ ಹೋಗಿ ನಿಮಗೆ ತೋರಿಸ್ತೇವೆ ಅಲ್ಲಿ ದೇವಸ್ಥಾನದ ಒಳಗೆ ಹೋಗಿ ದೇವರ ದರ್ಶನ ಪಡ್ಕೊಂಡು ಬರೋಣ ಬರ್ತಿದ್ದ ಹಾಗೆ ಇಲ್ಲಿ ನೋಡಿ ಮರ ಹೌದು ಇದು ಬೇವಿನ ಮರ ಮತ್ತೆ ಆಲದ ಮರ ಎರಡು ಒಟ್ಟಿಗೆ ಇದೆ ಜಾಯಿಂಟ್ ಆಗಿ ಸುಮಾರು 200 ವರ್ಷದ ಹಳೆಯದಾದ ಮರ ಅದು ನೋಡಿ ಮರದ ಕಾಂಡದ ಗಾತ್ರ ನೋಡಿ ಎಷ್ಟು ದಪ್ಪಾಗಿದೆ ಸುಮಾರು 200 ವರ್ಷಗಳ ಹಳೆಯದಾದ ಮರ ಅಲ್ವಾ ಸೊ ಇಷ್ಟೊಂದು ಗಾತ್ರದ ಕಾಂಡ ಇರಲೇಬೇಕು ಸೊ ಒಳಗಡೆ ನೀವೇನು ನೋಡ್ತಾ ಇದ್ದೀರಲ್ಲ ಅದು ಬೇವಿನ ಮರ ಸೊ ಇಲ್ಲಿ ಹೊರಗಡೆ ಏನಿದೆ ಅಲ್ಲ ಇದು ಆಲದ ಮರ ಸೊ ಎರಡು ಸಮ್ಮಿಳನ ಆಗಿ ಇದು ಮರಗಳು ಕೂಡಿಕೊಂಡಿದ್ದೇವೆ ಸೊ ದೇವಿ ಈ ಮರದಲ್ಲೇ ನೆಲೆಸಿದಾಳೆ ಅನ್ನೋ ಒಂದು ನಂಬಿಕೆ ಇಲ್ಲಿ ಶೇಷನಾಗಲ್ಲ ಹಾಗೆ ಸ್ನೇಹಿತರೆ ಇಲ್ಲಿ ನೋಡಿ ಗಣಪತಿ ಹಾಗೂ ಪ್ರಥಮ ಪೂಜಿತ ಗಣೇಶ ಹಾಗೂ ಶಿವನ ಲಿಂಗ ಇದೆ ಇಲ್ಲಿ ಮತ್ತು ಶಿವನ ವಾಹನ ನಂದಿ ನಂದಿ ಕೂಡ ಇದೆ ಇಲ್ಲಿ ಹಾಗೆ ಸಾಯಿಬಾಬಾ ಅವರು ಇದ್ದಾರೆ ನೋಡಿ ಇಲ್ಲಿ ಸೊ ಹೀಗೆ ಒಳಗೆ ಬರ್ತಿದ್ದಾಗೆ ದುರ್ಗಾ ಮಾತೆಯ ಗರ್ಭಗುಡಿ ಈ ಕಡೆಗಿದೆ ಸೊ ಬನ್ನಿ ನೋಡುವ ದುರ್ಗಾದೇವಿಯ ಮಂತ್ರ ಬರೆದಿದ್ದಾರೆ ಇಲ್ಲಿ ಹಾಗೆ ನೋಡಿ ಸ್ನೇಹಿತರೆ ದೇವಸ್ಥಾನದಲ್ಲಿ ಪೂಜಾ ಸಮಯದ ವಿವರ ಕೂಡ ಇಲ್ಲಿ ಹಾಕಿದ್ದಾರೆ ಸೊ ಬನ್ನಿ ದೇವಿಯ ದರ್ಶನ ಪಡ್ಕೊಳ್ಳುವ ಸಂಸ್ಕೃತ 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 ಸಂಸ್
ದೇವಸ್ಥಾನನೂ ಇದೆ, ಅಂದ್ರೆ ಸಣ್ಣ ಗುಡಿ ಇದೆ. ಇಲ್ಲಿ ಶ್ರೀ ಆಂಜನೇಯ ಮೂರ್ತಿ, ಆಂಜನೇಯ ದೇವರು, ಆಂಜನೇಯ ದೇವರು. ಇಲ್ಲಿ ಎಲ್ಲ ನವಗ್ರಹಗಳು ಪ್ರತಿಷ್ಠಾಪನೆಯಾಗಿದೆ ನೋಡಿ. ಆಕ್ಚುಲಿ ಹೇಳ್ಬೇಕಂದ್ರೆ ಏನ್ ಗೊತ್ತಾ, ನವರಾತ್ರಿಯಲ್ಲೆಲ್ಲ 9 ದಿನಗಳು. ಯಾಕೆ ಶ್ರೇಷ್ಠ 9 ದಿನಗಳು ಅಂತ ಅಲ್ವಾ? ಅಂದ್ರೆ 9 ಯಾವಾಗ್ಲೂ ಶ್ರೇಷ್ಠ ಅಂತೆ ನಮ್ಮ ಹಿಂದೂ ಪುರಾಣಗಳ ಪ್ರಕಾರ. 9 ಯಾವಾಗ್ಲೂ ಶ್ರೇಷ್ಠ. ಅದಕ್ಕೆ ನವಧಾನ್ಯಗಳು, ನವರಸಗಳು, ನವಧಾತುಗಳು, ನವಗ್ರಹಗಳು, ಹಾಗೆ ದುರ್ಗಾದೇವಿಯ ಆರಾಧನೆನೂ 9 ದಿನಗಳ ಕಾಲ, ಅಂದ್ರೆ ನವರಾತ್ರಿ ಅಂತ ನಾವು ಆಚರಿಸ್ತೇವೆ. 10ನೇ ರಾತ್ರಿ ವಿಜಯದಶಮಿ. ವಿಜಯದಶಮಿ, ಅಸತ್ಯದ ಮೇಲೆ ಸತ್ಯದ ಜಯ. ಈ ದೇವಸ್ಥಾನದಲ್ಲಿರೋ ಅಮ್ಮನವರು ತುಂಬ ಮುತುವರ್ಜಿಯಿಂದ ಈ ದೇವಸ್ಥಾನವನ್ನು ತುಂಬ ನೀಟಾಗಿ ಇಟ್ಕೊಂಡು ಬಂದಿದ್ದಾರೆ. ಹಾಗೆ ಸ್ನೇಹಿತರೆ, ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳುವ ಬನ್ನಿ. ಇದು 200 ವರ್ಷದಿಂದ ಪುರಾತನವಾದಂಥ ದೇವಸ್ಥಾನ. ಇದರಲ್ಲಿ ನಾನು ಹುಟ್ಟಿದ್ದು ಇದೇ ಸ್ಥಳದಲ್ಲಿ, ಬೆಳೆದಿದ್ದು ಇದೇ ಸ್ಥಳದಲ್ಲಿ. ನನಗೆ ಇವಾಗ 53 ವರ್ಷ ಇದೆ. 53 ವರ್ಷದಲ್ಲಿಂದ್ರೂ ತಾಯಿ ಆಗುವಂಥ ಪವಾಡಗಳನ್ನು ನಾನು ಇಲ್ಲಿವರೆಗೆ ನೋಡ್ತಾ ಬಂದೀನಿ. ಸ್ವಯಂ ನನಗೆ ಆದಂಥ ಒಂದು ಅನುಭವ, ತಾಯಿಯನ್ನು ಪ್ರತ್ಯಕ್ಷವಾಗಿ ಕಂಡಂಥ ಒಂದು ಅನುಭವ ಏನಂದರೆ, ನನಗೆ ಬ್ರೆಸ್ಟ್ ಕ್ಯಾನ್ಸರ್ ಆದಾಗ ನನ್ನ ಆಪರೇಷನ್ ಆಗಿ ಆಸ್ಪತ್ರೆಯಲ್ಲಿ ಇದ್ದಾಗ, ಅವಾಗ ರಾತ್ರಿ ಆಪರೇಷನ್ ಆದ ಮರನೇ ದಿವಸನೇ ತಾಯಿ ಕನಸಿನಲ್ಲಿ ಬಂದು ಯಾವ ರೀತಿ ನನಗೆ ಅವಳು ಆರೈಕೆ ಮಾಡಿಲ್ಲಂದ್ರೆ, ನನ್ನ ಯಾವ ಭಾಗದಲ್ಲಿ ಆಪರೇಷನ್ ಆಗಿದೆ ಅದೇ ಭಾಗದಲ್ಲಿ ಕೈಯಲ್ಲಿ ಹೋಳಾಗಿ ಅದರಿಂದೆಲ್ಲ ಮುದುಕಿ ವೇಷದಲ್ಲಿ ಬಂದು ಅದರಿಂದ ಹುಳ ಎಲ್ಲ ತೆಗೆದಿದ್ದಾಳೆ ಆ ಭಾಗದಿಂದ. ಆವಾಗಲಿಂದ ಇವಾಗವರೆಗೂ ನಾನು ಎಷ್ಟು ಆರಾಮವಾಗಿದ್ದೇನೆ ಅಂದರೆ, ನನಗೆ ಯಾವುದೇ ರೀತಿ ನೋವು ಕಂಡಿಲ್ಲ, ಯಾವುದೇ ರೀತಿ ತೊಂದರೆ ಇಲ್ಲ, ಆರಾಮವಾಗಿದ್ದೀನಿ. ಇವಾಗ ಯಾವ ಮಾತ್ರೆಗಳನ್ನು ತಗೊಳ್ತಾ ಇಲ್ಲ, ನಾನು ಯಾವ ಟ್ರೀಟ್ಮೆಂಟು ತಗೊಳ್ತಾ ಇಲ್ಲ, ಅಷ್ಟು ಆರೋಗ್ಯವಾಗಿ ಇಟ್ಟಿದ್ದಾಳೆ. ನಾನು ನಿರಂತರವಾಗಿ ಅವಳ ಸೇವೆನೂ ಮಾಡ್ತಾ ಬರ್ತಾ ಇದ್ದೀನಿ. ಅವಳ ಅನುಗ್ರಹ ನನಗೆ ಯಾವಾಗ ಯಾವಾಗ ತೊಂದರೆಗಳಾಗಿದ್ದಾವ ಆಕಿನ್ನ ಮನಸಾರ ನೆನೆಸಿದಾಗ ಅವಳ ನನ್ನ ತೊಂದರೆಗಳನ್ನೆಲ್ಲ ಪಾರ್ ಮಾಡಿದ್ದಾಳೆ. ಆಮೇಲೆ ಈ ಗಿಡವಿಗೆ 2 ಬೇವಿನ ಮರ, ಆಲದ ಮರ ಇದೆ, ಅವೆರಡೂ ಮದುವೆ ಮಾಡಿದ್ದಾರೆ. ಅಂದರೆ ಸಂಕಲ್ಪ ಮಾಡಿಕೊಂಡು ಶಾಸ್ತ್ರೋತ್ತರವಾಗಿ ಮದುವೆ ಆಗಿದೆ. ಆವಾಗಲಿಂದ ಅದು ಎಲ್ಲ ಹೆಣ್ಮಕ್ಕಳು, ಮದುವೆ ಆಗಲಾರ್ದ ಹೆಣ್ಮಕ್ಕಳು ಬಂದು ಇಲ್ಲೇ ವಾರ ವಾರ ಮಂಗಳವಾರ ಪ್ರತಿ 9 ವಾರ ನಡೆದುಕೊಳ್ಳುತ್ತಾರೆ. ಆ 9 ವಾರದೊಳಗೆ ಅವರ ಮದುವೆಯನ್ನು ಫಿಕ್ಸ್ ಮಾಡಿರ್ತಾರೆ. ಅಷ್ಟು ಪವಾಡ ಅಮ್ಮನದು ಇದೆ, ನಾವೆಲ್ಲ ಅನುಭವಿಸಿದ್ದೀವಿ, ಕಣ್ಣಾರ ನೋಡಿದ್ದೀವಿ, ಆದವರದೆಲ್ಲ ನೋಡಿ ಕೇಳಿದ್ದೀವಿ. ಒಂದು ಪುರಾತನವಾದ ಮಂದಿರ ಇದು. ಆಮೇಲೆ ಯಾವಾಗಲೂ ಇವಳಿಗೆ ಏನಾದರೂ ಬೇಡ್ಕೋಬೇಕಂದ್ರೆ ನಾವು ಬಿಡಿ ಹೂಗಳನ್ನಾಗಲಿ ಲಿಂಬೆಣ್ಣಾಗಲಿ ಅವರ ಮೈ ಮೇಲೆ ಇರಿಸ್ತಾರೆ. ಅದು ಆಗೋದಿದ್ರೆ ಅಂದರೆ ಎಡ ಬಲ ಪ್ರಸಾದ ನೀಡ್ತಾ ಇರ್ತಾಳೆ. ಆದರೆ ಏನಂದ್ರೆ ಭಾಳ ಪಬ್ಲಿಸಿಟಿ ಆಗಿಲ್ಲ ದೇವ್ರು ಒಳಗೆ ಇರೋದ್ರಿಂದ ಜನಕ್ಕೂ ಗೊತ್ತಾಗೋದಿಲ್ಲ. ಆದರೂ ಕೂಡ ಒಮ್ಮೆನೂ ಹೋಗಿ ನಾವು ಯಾರ ಹತ್ರನೂ ಹೋಗಿ ಇಲ್ಲೇ ದೇವಸ್ಥಾನ ಇದೆ ಬರ್ರಿ ಅಂತ ಕರೆದಿಲ್ಲ. ಆದರೂ ಕೂಡ ತಾವೆಲ್ಲ ಇಲ್ಲಿ ಬಂದು ಆ ದೇವಸ್ಥಾನ ಪವಾಡ ನೋಡಿ ಜನ ಇಲ್ಲಿಗೆ ಬರ್ತಾರೆ ಹೊರತು ಇದನ್ನ ದೇವಸ್ಥಾನ ಇದೆ ಅಂತ ಯಾರು ಇದನ್ನ ಪ್ರಚಾರ ಮಾಡಿದ್ದಿಲ್ಲ. ಮತ್ತೆ ಈ ನವರಾತ್ರಿಯಲ್ಲಿ ಏನೇನ್ ಕಾರ್ಯಕ್ರಮ ಆಗ್ತವೆ ಅಂತ ಸ್ವಲ್ಪ? ನವರಾತ್ರಿಯಲ್ಲಿ ಇಲ್ಲಿ ಘಟಸ್ಥಾಪನೆ ಆಗಿದೆ. 9 ದಿವಸ ದೀಪಗಳನ್ನ ಹಾಕ್ತಾರೆ. ಈ 9 ದಿವಸನು ಈ ಪೂಜೆ ಮಾಡುವಂತ ಅಮ್ಮವರು ನೀರಾರ ಉಪವಾಸ ಮಾಡ್ತಾರೆ. ಅವರು ಏನು ನೀರು ಬಿಟ್ಟರೆ ಬೇರೆ ಏನು ತಗೊಳೋದಿಲ್ಲ. ಅವರ ಒಂದು ಭಕ್ತಿಲೆ ಇದೆಲ್ಲ ನಡೀತೇನೋ ಅನ್ನೋ ಒಂದು ಉದ್ದೇಶ. ನಮಗೆ ದೇವಿ ಪಾರಾಯಣ ಮಾಡ್ತಾ ಇರ್ತಾರೆ ಅವರು ಯಾವಾಗೂ, ಪ್ರತಿ ಕ್ಷಣನೂ ದೇವಿಯ ಒಂದು ಆರಾಧನೆ ಮಾಡ್ತಾ ಇರ್ತಾರೆ. ಹಾಗೂ ಮತ್ತೆ ಇಲ್ಲಿ ಪ್ರತಿ ದಿನಾನು ಒಂದೊಂದು ಪೂಜೆ ಆಗ್ತಾ ಇರ್ತದೆ. ಬೆಳಿಗ್ಗೆ ಆರತಿ ಸಮಯ ಪ್ರಸಾದ, ಪ್ರತಿದಿನ ಪ್ರಸಾದ ಮಾಡ್ತೀವಿ, ಬಂದವರಿಗೆಲ್ಲ ಪ್ರಸಾದ ಹಂಚ್ತೀವಿ. ಅದೇ ರೀತಿ ಅಷ್ಟಮಿ ದಿವಸ ಕನ್ಯೆ ಪೂಜೆ ಅಂತ ಕೂಡ ಮಾಡ್ತೀವಿ. 9 ಮಂದಿ ಚಿಕ್ಕ ಮಕ್ಕಳಿಗೆಲ್ಲ ಪೂಜೆ, ಅವರಿಗೆ ಒಡಿ ತುಂಬೋದು, ಅವರಿಗೆ ಒಡಿ ತುಂಬಿ ಪೂಜೆ ಮಾಡೋದು. ಆ ಪೂಜೆಗೆ ಎಲ್ಲ ಭಕ್ತರು ಬರ್ತಿರ್ತಾರೆ. ಕಡೆ ವಿಜಯದಶಮಿಗೂ ಕೂಡ 2000 ಮೇಲೆ ಜನರು ಬಂದು ಇಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಇವಳು ಒಳಗೆ ಬರೋ ಮುಂದ್ರೆ ಹಂಗೆ ಪವಾಡನೆ ಆಗಿದೆ. ಈ ಮೂರ್ತಿಯನ್ನ ನಾವು ಇಲ್ಲಿ ಸ್ಥಾಪನೆ ಮಾಡುವ ಮುಂಚೆ ಇವಳನ್ನ ನವಧಾನ್ಯದಲ್ಲಿ ಒಂದೊಂದು ದಿವಸ ಕೂಡಿಸಿದ್ರು. ಇವಳ ಗರ್ಭಗುಡಿದಲ್ಲಿ ತರಬೇಕಂದ್ರೂ ಕೂಡ ದೊಡ್ಡ ಪವಾಡನೆ, ಹಾಗೆ ಬಂದಿಲ್ಲ. ಸಾಮಾನ್ಯವಾಗಿ ನಾವು ಹಂಗೆ ತಗೊಂಡು ಬರುವಾಗ ಒಳಗ್ ಬರ್ಲಿಲ್ಲ ಇವಳು. ಇವಳಗ ಮನೆತನದವರಲ್ಲ, ಲೋಕಾಪುರ್ ಅನ್ನೋರು, ಅವರು ಇವ್ರ ತವ್ರ ಮನೆ ಅಂತ ದೇವಿ ಹೇಳ್ತಾ ಇದ್ದಾಳೆ.
ಅವ ಅವ್ರ ಮನೆಯಿಂದ ಇವಳಿಗೆ ಒಡಿ ಬರೋದಿತ್ತು ಅಂದ್ರೆ ಮಡಿ ಮಡಿ ಅಕ್ಕಿ ಎಲ್ಲ ತರೋದಿತ್ತು ಸೀರಿಗೆ, ಅದು ಅವ್ರು ತಂದಿದ್ದಿಲ್ಲ. ಎಷ್ಟು ಜನ ಬಂದ್ರು, ದೊಡ್ಡ ದೊಡ್ಡ ಕೋಲುಗಳು ಅವ್ರ ಹಮಾಲಿ ಕೆಲಸ ಮಾಡುವಂತವ್ರು ಬಂದ್ರು, ಆ ಮೂರ್ತಿಯನ್ನು ತಗೊಂಡ್ ಬರ್ಲಿಕ್ಕೆ ಒಳಗೆ ಸಾಧ್ಯ ಆಗಲಿಲ್ಲ. ಅವ್ರಿಗ ಅವಾಗ ಒಂದು ಚಿಕ್ಕ ಮಗುವನ್ನ ಒಂದು ಅದ ಇದರಲ್ಲೇ ಕೇಳಿದ್ರು, ಆಂಜನೇಯ ಹತ್ತಿ ಕೇಳಿದ್ರು, ಅವಾಗ ಅದರಲ್ಲಿ ತೋರಿಸ್ತ ಅವ್ರ ತಾಯಿ ರೂಪದಲ್ಲಿ ಬಂದು ಅಮ್ಮ ಏನು ಹೇಳ್ತಾ ಇದ್ದಾಳೆ ಹೇಳು ಅಂದಾಗ ಆ ಮಗು ಹೇಳ್ತು, ಅಮ್ಮ ನನಗೆ ಸೀರೆ ಕೇಳ್ತಾ ಇದ್ದಾಳೆ, ಒಡಿ ಅಕ್ಕಿ ಕೇಳ್ತಾ ಇದ್ದಾಳೆ ಅಂದಾಗ ಅವಾಗ ಅವ್ರಿಗೆ ತಕ್ಷಣ ಫ್ಲಾಶ್ ಆಗಿ ಅವ್ರೇನ್ ಮಾಡಿದ್ರು, ಮನೆಗೆ ಹೋಗಿ ತಾ ಒಡಿ ತುಂಬಾ ಸಾಮಾನು ಎಲ್ಲ ತಗೊಂಡು ಬಂದು ಇಲ್ಲೇ ನಿಂತಿದ್ದಾಳ್ರೆ, ಇಲ್ಲಿ ಒಳಗೆ ಬರ್ತಾ ಇಲ್ಲ ಅಕ್ಕಿ. ಇಲ್ಲಿ ನಿಂತಾಗ ಅವಾಗ ಅದ ಒಡಿ ಅವ್ರು ತುಂಬಿದ ತಕ್ಷಣ ಯಾವ ರೀತಿ ಬಂದ್ಲಂದ್ರೆ ಝನ್ 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 ಅಂತ ಹೆಂಗ್ ಹೆಜ್ಜೆ ಹಾಕ್ತಾ ಬರ್ತಾರಲ್ಲ ಆ ರೀತಿ ಹೆಜ್ಜೆ ಹಾಕೊಂಡ್ ಬಂದು ತನ್ನ ಜಾಗದೊಳಗೆ ಠಕ್ ಅಂತ ಸೌಂಡ್ ಧಗ್ಗಂತೆ ದೇವಿ ನೆಲದ ಮೇಲೆ ಕುಂತಾಳಲ್ಲ ಆ ರೀತಿ ಕುಂತಂಗ ಸೌಂಡ್ ಬಂತ. ಹಂಗ ಇವಳ ಪ್ರವೇಶ ಆಗಿದೆ. ಸಾಮಾನ್ಯವಾಗಿ ಇವಳು ಪ್ರವೇಶ ಆಗಿಲ್ಲ, ಒಂದು ಚಮತ್ಕಾರ ರೂಪದಲ್ಲಿ ಪ್ರವೇಶ ಆಗಿದ್ದಾಳೆ, ತುಂಬಾ ಶಕ್ತಿ. ಅದಕ್ಕೆ ನವದುರ್ಗ ಮತ್ತ ಈ ದೇವಸ್ಥಾನ ಅಮ್ಮವರ ಕನಸಿನಲ್ಲಿ ಕೂಡ 9 ಅವತಾರ ದೇವತೆಗಳು ಪ್ರವೇಶ ಆದ, ಒಂದೊಂದು ದೇವತೆ 9 ದೇವತೆಗಳು ಒಳಗ ಪ್ರವೇಶ ಆದ್ಮೇಲೆ ಅವಾಗ ನವದುರ್ಗ ಆದಿಶಕ್ತಿ ಅಂತ ಹೆಸರನ್ನು ಪ್ರಸಿದ್ಧಿ ಆಯ್ತು. ಧನ್ಯವಾದ. ಇಲ್ಲಿ ಸುಮಾರು ಭಕ್ತರು ಬರ್ತಾರೆ, ಇನ್ನೊಂದು 2 ದಿವಸದಲ್ಲಿ ಇಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಆಗತ್ತಂತೆ. ಸೊ ಹಾಗೆ ಸಾವಿರಾರು ಭಕ್ತರು ಇಲ್ಲಿ ಸೇರ್ತಾರೆ. ಹಾಗೆ ಸ್ನೇಹಿತರೆ, ಈ ದೇವಸ್ಥಾನದಿಂದ ಇಲ್ಲಿ ಹೊರಗಡೆ ಬಂದರೆ ಶ್ರೀ ವೆಂಕಟೇಶ್ವರ ದೇವರ ದೇವಸ್ಥಾನ ಇದೆ ನೋಡಿ, ಇಲ್ಲಿ ವೆಂಕಟೇಶ್ವರ ದೇವರ ವಾಹನ ಶ್ರೀ ಗರುಡ ಮಹಾರಾಜರು ನೋಡಿ ಇಲ್ಲಿ. ನೋಡಿದ್ರಲ್ಲ ಸ್ನೇಹಿತರೆ, ದೇವಸ್ಥಾನ ತುಂಬಾ ಸುಂದರವಾಗಿದೆ ದೇವಸ್ಥಾನ. ಸೊ ತುಂಬಾ ದೇವಿಯ ಶಕ್ತಿ ಇದೆ ಇಲ್ಲಿ. ಸೊ ತುಂಬಾ ಭಕ್ತಾದಿಗಳು ಆ ನಂಬಿಕೆಯನ್ನು ಇಟ್ಕೊಂಡು ದೇವಿಯಲ್ಲಿ ಹರಕೆಯನ್ನ ಕಟ್ಕೊಳ್ತಾರೆ. ಸೊ ಮತ್ತೆ ಇಲ್ಲಿ ಇನ್ನೊಂದು ನಂಬಿಕೆ ಏನಂತಂದ್ರೆ, ಈ ದೇವಿಯಲ್ಲಿ ಹರಕೆ ಕಟ್ಟಿಕೊಂಡು ದೇವಿಗೆ ನಡೆದುಕೊಂಡ್ರೆ ಸೊ ಖಂಡಿತವಾಗಿಯೂ ಸಂಕಲ್ಪವನ್ನ ಈಡೇರಿಸ್ತಾಳೆ, ಅವರ ಕೋರಿಕೆಯನ್ನ ಈಡೇರಿಸ್ತಾಳೆ. ಸೊ ಆ ಥರ ಶಕ್ತಿ ಇದೆ. ತುಂಬ ಪವಾಡಗಳು ಕೂಡ ಆಗಿದ್ದಾವೆ ಈ ದೇವಸ್ಥಾನದಲ್ಲಿ. ಸೊ ನೀವು ಈ ದೇವಸ್ಥಾನಕ್ಕೆ ಬನ್ನಿ, ದೇವಿಯ ಕೃಪೆಗೆ ಪಾತ್ರರಾಗಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ಹಾಗೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಬೈ ಬೈ ಫ್ರೆಂಡ್ಸ್.